ಲೋಕಸಭೆ ಚುನಾವಣೆ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಆಗಮಿಸುತ್ತಿದ್ದು ಚಿಂತಾಮಣಿ ತಾಲೂಕಿನಿಂದ 10,000 ಹೆಚ್ಚು ಕಾರ್ಯಕರ್ತರು ಭಾಗವಹಿಸಬೇಕೆಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಬಿಜೆಪಿ ಮುಖಂಡ ವೇಣುಗೋಪಾಲ್ರವರು ಮನವಿ ಮಾಡಿದರು. ಚಿಂತಾಮಣಿ ನಗರ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ರವರು ಮಾತನಾಡಿ, ಇದೇ ತಿಂಗಳು 19 ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ Y.ಹುಣಸೇನಹಳ್ಳಿ ಸ್ಟೇಷನ್ ಬಳಿ ನಡೆಯುವ ಬಿಜೆಪಿ JDS ಮೈತ್ರಿ ಸಮಾವೇಶಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ಸುಮಾರು 5,000 ಹೆಚ್ಚು ಬೈಕ್ಗಳಲ್ಲಿ 10,000 ಕಾರ್ಯಕರ್ತರು ಸೇರಬೇಕೆಂದು ಕೋರಿದರು. ನಂತರ April 20 ಮೋದಿರವರು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಬಿಜೆಪಿ ಮತ್ತು JDS ಪಕ್ಷಗಳಿಂದ 10,000 ಹೆಚ್ಚು ಜನ ಕಾರ್ಯಕರ್ತರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಇವತ್ತು ಶುಕ್ರವಾರ 19 ಬೆಳಗ್ಗೆ 11 ನಮ್ಮ ಹೆಚ್ಚಿನ ಜನಪ್ರಿಯ ನಾಯಕರಾದಂಥ ಮತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು 11 ಶಿಡ್ಲಘಟ್ಟ ರಸ್ತೆಯಲ್ಲಿ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಸಭಾ ಕಾರ್ಯಕ್ರಮ ಇರುತ್ತೆ. ಆ ಸಭಾ ಕಾರ್ಯಕ್ರಮಕ್ಕೆ ನಾವು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಎರಡೂ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 200 ಮೋಟರ್ ಬೈಕ್ ಒಂದು ಗ್ರಾಮ ಪಂಚಾಯತಿಯಿಂದ 200 ಮೋಟರ್ ಬೈಕ್ಗಳ ಮೂಲಕ ಅವತ್ತು ಮೋಟರ್ ಬೈಕ್ ಅಂದರೆ ಒಬ್ಬೊಬ್ಬರೇ ಸವಾರರು ಇರಬಾರ್ದು, ಒಂದು ಮೋಟರ್ ಬೈಕ್ನಲ್ಲಿ ಸವಾರರು ಇರಬೇಕು ಮತ್ತು ಅದು ಹಿಂಬದಿಯಲ್ಲಿ ಒಬ್ಬರು ಕುಂತಿರಬೇಕು. ಆ ರೀತಿ ಸುಮಾರು 10,000 ಅಂದರೆ 5,000 ಚಿಂತಾಮಣಿ ತಾಲೂಕಿನಿಂದ ಚಿತ್ರಘಟ್ಟ ಒಂದು ರಸ್ತೆಯಲ್ಲಿ ಇರ್ತಕ್ಕಂಥ ಹುಣಸೇನಹಳ್ಳಿ ಗೇಟ್ ಹತ್ರ ಒಂದು ಬಹಿರಂಗ ಸಮಾವೇಶ ಇರುತ್ತೆ. ಆ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು ಈ ಚುನಾವಣೆಯ ನಮ್ಮ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಆ ಒಂದು ಸಭಾಂಗಣಕ್ಕೆ ಬರಲಿದ್ದಾರೆ. ಹಾಗಾಗಿ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 10,000 ಜನ ಪ್ರತಿಯೊಂದು ಪಂಚಾಯತಿಯಿಂದ 200 ಮೋಟರ್ ಬೈಕ್ಗಳಲ್ಲಿ ಬರಬೇಕು ಅನ್ನುವಂಥ ವಿಚಾರವನ್ನು ಇವತ್ತು ಮಾಧ್ಯಮಗಳ ಮೂಲಕ ಇವತ್ತು ತಿಳಿಸಲಿಕ್ಕೆ ಇವತ್ತು ನಾನು ಬಯಸ್ತೇನೆ.